ಆಸ್ಟ್ರೇಲಿಯಾ ಹಾಗೂ ಇಂಗ್ಲೆಂಡ್ ತಂಡ ಲಕ್ನೋದಲ್ಲಿ ಮುಖಾಮುಖಿಯಾಗಿದ್ವು. ಈ ಕುತೂಹಲಕಾರಿ ಪಂದ್ಯದಲ್ಲಿ ಟೀಂ ಇಂಡಿಯಾ 100 ರನ್ಗಳ ಅಂತರದಲ್ಲಿ ಆಂಗ್ಲರನ್ನ ಬಗ್ಗುಬಡಿದು ಗೆಲುವಿನ ಕೇಕೆ ಹಾಕಿದೆ. ಬ್ಯಾಟಿಂಗ್ಗೆ ಸವಾಲಾಗಿದ್ದ ಪಿಚ್ನಲ್ಲಿ ಟೀಂ ಇಂಡಿಯಾ ಇಂಗ್ಲೆಂಡ್ಗೆ ಸಾಧಾರಣ ಮೊತ್ತದ ಗುರಿ ನಿಗದಿಪಡಿಸಿತು. ಈ ಸಂದರ್ಭದಲ್ಲಿ ಟೀಂ ಇಂಡಿಯಾದ ಬ್ಯಾಟಿಂಗ್ ದಿಗ್ಗಜ ವಿರಾಟ್ ಕೊಹ್ಲಿ ಶೂನ್ಯಕ್ಕೆ ಔಟ್ ಆಗುವ ಮೂಲಕ ನಿರಾಸೆ ಮೂಡಿಸಿದರು. 49ನೇ ಶತಕದ ನಿರೀಕ್ಷೆಯಲ್ಲಿದ್ದ ವಿರಾಟ್ ಕೊಹ್ಲಿ ಅಭಿಮಾನಿಗಳಿಗೆ ಈ ಪಂದ್ಯದಲ್ಲಿ ಕೊಹ್ಲಿ ಶೂನ್ಯಕ್ಕೆ ಔಟ್ ಆಗುವ ಮೂಲಕ ಭಾರಿ ನಿರಾಸೆ ಮೂಡಿಸಿದರು. ಆದರೆ ಇದೇ ವಿಚಾರವನ್ನ ಇಂಗ್ಲೆಂಡ್ ತಂಡದ ಅಭಿಮಾನಿಗಳ ಗುಂಪಾದ ಬಾರ್ಮಿ ಆರ್ಮಿ ಮೀಮ್ ಮೂಲಕ ಕಾಲೆಳೆದಿತ್ತು. ಆದರೆ ಇಂಗ್ಲೆಂಡ್ ತಂಡದ ಸ್ಟಾರ್ ಬ್ಯಾಟರ್ಗಳಾದ ಜೋ ರೂಟ್ ಹಾಗೂ ಬೆನ್ ಸ್ಟೋಕ್ಸ್ ಕೂಡ ಶೂನ್ಯಕ್ಕೆ ಔಟ್ ಆದ ಕಾರಣ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳ ಗುಂಪಾದ ಭಾರತ್ ಆರ್ಮಿ ಕೂಡ ಅದೇ ಮಾದರಿಯಲ್ಲಿ ಕಟುವಾಗಿ ತಿರುಗೇಟು ಕೊಟ್ಟಿದೆ. ಇನ್ನೊಂದು ಕಡೆ ಮಾಜಿ ಕ್ರಿಕೆಟಿಗ ಪಾರ್ಥಿವ್ ಪಟೇಲ್ ಇಂಗ್ಲೆಂಡ್ ತಂಡ ಶೀಘ್ರವಾಗಿ ತವರಿಗೆ ಮರಳಲು ಇರೋ ವಿಮಾನದ ದಾರಿಯನ್ನ ಸೂಚಿಸಿ ಟಾಂಗ್ ಕೊಟ್ಟಿದ್ದಾರೆ. ಬಾರ್ಮಿ ಆರ್ಮಿ ಎಕ್ಸ್ ನಲ್ಲಿ ಕೊಳದಲ್ಲಿ ವಿರಾಟ್ ಕೊಹ್ಲಿಯ ಮುಖವನ್ನ ಹೊಂದಿರೋ ಬಾತುಕೋಳಿ ಅಂದ್ರೆ ಡಕ್ ಮಾರ್ಫ್ ಮಾಡಿದ ಫೋಟೋವನ್ನ ಹಾಸ್ಯದ ಶೀರ್ಷಿಕೆಯೊಂದಿಗೆ ಶೇರ್ ಮಾಡಿದೆ. ಇದಾದ್ಮೇಲೆ ಭಾರತ್ ಆರ್ಮಿ ಅದೇ ಫೋಟೋಗೆ ಜೋ ರೂಟ್ ಹಾಗೂ ಬೆನ್ ಸ್ಟೋಕ್ಸ್ ಅವರ ಫೋಟೋವನ್ನ ಎಡಿಟ್ ಮಾಡಿ ಶೇರ್ ಮಾಡಿಕೊಂಡಿದೆ. ಈ ಫೋಟೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇನ್ನು ಬಾರ್ಮಿ ಆರ್ಮಿಯ ಎಕ್ಸ್ ಪೋಸ್ಟ್ಗೆ ಪಾರ್ಥಿವ್ ಪಟೇಲ್ ಪ್ರತಿಕ್ರಿಯೆ ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದೆ. ನವೆಂಬರ್ 12 ಅತ್ಯಂತ ವೇಗವಾಗಿ ಲಂಡನ್ಗೆ ಮರಳುವ ದಾರಿ, ಏರ್ ಇಂಡಿಯಾ ನಿಮ್ಮನ್ನ ಕೇರ್ ಮಾಡಲಿದೆ ಅಂತ ಪೋಸ್ಟ್ ಹಾಕಿದ್ದಾರೆ.